ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾಪ್ ಆನ್ ಸೂಪರ್ ಅಕಾಡೆಮಿಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ, ಸುಸ್ವಾಗತ. ನಿನ್ನೆ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಮುಂದುವರೆದ ಭಾಗ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೂ ಈ ವಿಡಿಯೋನ ಕೊನೆಯ ತನಕ ನೋಡಿ, ನಿಮಗೆ ಉಪಯುಕ್ತವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು. ಅರಬ್ ದೇಶದಿಂದ ಕುದುರೆಗಳನ್ನು ಬಳಸ್ತಾ ಇದ್ದರು ಈ ವಿಜಯನಗರ ಸಾಮ್ರಾಜ್ಯದ ಅರಸರುಗಳು. ಚಿನ್ನದ ವರಹ, ಗದ್ಯಾಣ ಮತ್ತು ಪೆನಗೊಂಡ ಎಂಬ ಬೆಳ್ಳಿಯ ತಾರ ಮತ್ತು ತಾಮ್ರದ ಪಣ ಎಂಬ ಕಾಸುಗಳನ್ನು ಬಳಸ್ತಾ ಇದ್ದರು ಈ ವಿಜಯನಗರ ಸಾಮ್ರಾಜ್ಯದ ಅರಸರು. ಅದೇ ರೀತಿ ಕೃಷ್ಣದೇವರಾಯನಿಗೆ ಆಂಧ್ರಭೋಜ ಎಂಬ ಬಿರುದು ಕೂಡ ಇತ್ತು. 1565 ಜನವರಿ 23ರಂದು ದಕ್ಕನ್ ಸುಲ್ತಾನ ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಕೃಷ್ಣಾ ನದಿಯ ದಂಡೆಯ ಮೇಲೆ ತಾಳಿಕೋಟಿ ಕದನ, ಅಂದರೆ ರಕ್ಕಸ್ತಂಗಡಿಯ ಕದನ ನಡೆಯಿತು. ಸಾಮಾನ್ಯ ಶತ 1565 ಜನವರಿ 23ರಂದು ಕೃಷ್ಣಾ ನದಿಯ ದಂಡೆಯ ಮೇಲೆ ನಡೆಯುತ್ತದೆ ತಾಳಿಕೋಟಿಯ ಕದನ. ನಿಮಗೆ ತಿಳಿದಿರಲಿ ಅಂತ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾನೆ ನೋಡು ಸ್ನೇಹಿತರೆ. ಹೊನ್ನಮ್ಮ ಎಂಬುವಳು 2ನೇ ದೇವರಾಯನ ಆಸ್ಥಾನದಲ್ಲಿ ವರದಿಗಾರತಿಯಾಗಿದ್ದಳು. ವರದಿಗಾರತಿ ಯಾರಾಗಿದ್ರಪ್ಪ ಅಂದ್ರೆ, ಹೊನ್ನಮ್ಮ ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯನ ಆಸ್ಥಾನದಲ್ಲಿ ವರದಿಗಾರತಿಯಾಗಿದ್ದಳು. ವಿಜಯನಗರ ಕಾಲದಲ್ಲಿ ಜನಪ್ರಿಯ ಕ್ರೀಡೆ ಕುಸ್ತಿ. ಈ ಕುಸ್ತಿಯಲ್ಲಿ ಹರಿಯಕ್ಕ ಎಂಬುವಳು ಆ ಕಾಲದ ಖ್ಯಾತ ಮಹಿಳಾ ಕುಸ್ತಿಪಟುವಾಗಿದ್ದಳು ಹರಿಯಕ್ಕ. ಅಂತಸ್ಪುರ ಜಿಲ್ಲೆಯ ಗುತ್ತಿ ಸಮೀಪ ವಜ್ರಕರೂರು, ಇದು ವಜ್ರದ ಕೇಂದ್ರವಾಗಿತ್ತು. ಅದೇ ರೀತಿ ಭಟ್ಕಳವು ಕಬ್ಬಿಣ, ಅದರಿನ ಕೇಂದ್ರವಾಗಿತ್ತು. ವಿಜಯನಗರ ಸಾಮ್ರಾಜ್ಯವು ಮಹಾನವಮಿಯನ್ನು ಅತ್ಯಂತ ವಿಶೇಷವಾಗಿ ಆಚರಣೆಯನ್ನು ಆಚರಿಸುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ದೇವಾಲಯ ಮತ್ತು ಕಟ್ಟಡಗಳಿಗೆ ಕಣಶಿಲೆಗಳನ್ನು ಬಳಸ್ತಾ ಇದ್ದರು. ವಿಜಯನಗರದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯ ಅಂದರೆ ಹಂಪಿಯಲ್ಲಿ ಇರುವ ವಿರೂಪಾಕ್ಷ ದೇವಾಲಯ. ಅತ್ಯಂತ ಪ್ರಾಚೀನ ದೇವಾಲಯ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿರೂಪಾಕ್ಷ ದೇವಾಲಯ. ಕೃಷ್ಣದೇವರಾಯ ನಿರ್ಮಿಸಿದ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತದೆ. ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪದ ಮೇಲ್ಛಾವಣಿಯಲ್ಲಿ ದಶಾವತಾರ ಮತ್ತು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಿಸಿದ ದೃಶ್ಯಗಳನ್ನು ಚಿತ್ರಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಕವಿಗಳು ಮತ್ತು ಆ ಕವಿಗಳು ರಚಿಸಿರ್ತಕ್ಕಂತಹ ಕೃತಿಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ರತ್ನಾಕರ ವರ್ಣಿ ಎಂಬುವರು ಭರತೇಶ ವೈಭವ ಎಂಬ ಕೃತಿಯನ್ನು ರಚಿಸ್ತಾರೆ. ಚಾಮರಸ ಪ್ರಭುಲಿಂಗ ಲೀಲೆ. ಕುಮಾರವ್ಯಾಸ ಗದುಗಿನ ಭಾರತ. ಭೀಮಕವಿ ಪಾಲ್ಕುರಿಕೆ ಸೋಮನಾಥ. ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ. ಕನಕದಾಸರು ಮೋಹನ ತರಂಗಿಣಿ. ನಳಚರಿತೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಸ್ನೇಹಿತರೆ. ಇನ್ನೊಮ್ಮೆ ಹೇಳ್ತೇನೆ, ಸರಿಯಾಗಿ ನೋಡ್ಕೊಳ್ಳಿ. ರತ್ನಾಕರ ವರ್ಣಿ, ಭರತೇಶ್ವ ವೈಭವ, ಚಾಮರಸ, ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸ ಗದುಗಿನ ಭಾರತ, ಭೀಮಕವಿ ಪಾಲ್ಕರಿಕೆ ಸೋಮನಾಥ, ಲಕ್ಕಣ್ಣ ದಂಡೇಶ್ ಶಿವತತ್ವ ಚಿಂತಾಮಣಿ, ಕನಕದಾಸರು ಮೋಹನ ತರಂಗಿಣಿ, ನಳಚರಿತೆ ಹರಿಭಕ್ತಸಾರ ರಾಮಧಾನ ಚರಿತೆ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ವಿದ್ಯಾರಣ್ಯ, ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಎಂಬ ಕೃತಿಗಳನ್ನು ವಿದ್ಯಾರಣ್ಯರು ರಚಿಸಿದ್ದಾರೆ.
ಅದೇ ರೀತಿ ಸಾಯಣಾಚಾರ್ಯ ವೇದಾರ್ಥ ಪ್ರಕಾಶ ಮತ್ತು ವೇದ ಭಾಷ್ಯ ಗಂಗಾದೇವಿ ಮಥುರಾ ವಿಜಯಂ ಪ್ರೌಢದೇವರಾಯ ಪ್ರೌಢದೇವರಾಯನ ಮಹಾನಾಟಕ ಸುಧಾನಿಧಿ ಜಾಂಬವತಿ ಕಲ್ಯಾಣ ರಸಮಂಜರಿ ಇವು ಗಂಗಾದೇವಿಯ ಕೃತಿಗಳಾಗಿವೆ ಅದೇ ರೀತಿ ಕುಮಾರವ್ಯಾಸ ಗದುಗಿನ ಭಾರತ ರತ್ನಾಕರ ವರ್ಣಿ ಭರತೇಶ ವೈಭವ ಚಾಮರಸ ಪ್ರಭುಲಿಂಗ ಲೀಲೆ ಎಂಬ ಕೃತಿಗಳನ್ನು ಕುಮಾರವ್ಯಾಸರು ರಚಿಸ್ತಾರೆ ಅದೇ ರೀತಿ ಎರಡನೇ ದೇವರಾಯನ ಆಸ್ಥಾನದ ಕವಿಯಾದ ಶ್ರೀನಾಥನು ಕವಿಚಕ್ರವರ್ತಿ ಎಂಬ ಬಿರುದನ್ನು ಧರಿಸಿದನು ಇನ್ನೊಮ್ಮೆ ವಿದ್ಯಾರಣ್ಯ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಸಾಯಣಾಚಾರ್ಯ ವೇದ ಪ್ರಕಾಶ ಮತ್ತು ವೇದ ಭಾಷ ಗಂಗಾದೇವಿ ಮಥುರಾ ವಿಜಯಂ ಪ್ರೌಢದೇವರಾಯನ ಮಹಾನಾಟಕ ಸುಧಾನಿಧಿ ಜಾಂಬವತಿ ಕಲ್ಯಾಣ ಮತ್ತು ರಸಮಂಜೂರಿ ಕುಮಾರವ್ಯಾಸ ಗದುಗಿನ ಭಾರತ ರತ್ನಾಕರ ವರ್ಣೀಯ ಭರತೇಶ್ವ ವೈಭವ ಚಾಮರಸ ಪ್ರಭುಲಿಂಗ ಲೀಲೆ ಎರಡನೆಯ ದೇವರಾಯನ ಆಸ್ಥಾನದ ಕವಿಯಾದ ಶ್ರೀನಾಥನು ಕವಿಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದನು ಓಕೆ ಸ್ನೇಹಿತರೆ ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು